ಇಡೀ ಅಯೋಧ್ಯೆನೇ ಖುಷಿಯಲ್ಲಿದೆ, ನೀನ್ ಯಾಕೆ ದುಃಖದಲ್ಲಿದ್ಯಾ ಹೇಳು, ಏನಾಯ್ತು? बरे अल्ल नन गंडन उडुगोरे महाराणी, निन गंड निन मेले कई माड़ना याके? याकंद्रे अवरिगे नन मेले नमिके होरट होगिदे, नानु सरयू नदी दड़दल्लिरो ಒಬ್ಬ ಮಡಿವಾಳ್ತಿ ದೇವಿ, ನಿನ್ನೆ ಬೆಳಗ್ಗೆ ನದಿ ಆಚೆಗಿರೋ ನನ್ನ ತಂದೆ ತಾಯಿನ ನೋಡೋಕೆ ಹೋಗಿದ್ದೆ. ತಿರುಗಿ ಬರ್ತಿರುವಾಗ ತುಂಬಾ ಮಳೆ ಬರ್ತಿತ್ತು, ಮತ್ತೆ ಆಗ ಸರಯು ನದಿ ನೀರು ತುಂಬಾ ಮೇಲ್ ಬಂದಿತ್ತು. ಅಂಬಿಕಾ ದೋಣಿ ನಡೆಸೋದು ತುಂಬಾ ಕಷ್ಟ ಇತ್ತು. ಅದಕ್ಕೆ ರಾತ್ರಿ ನಾನು ಅಂಬಿಗನ ಮನೆಯಲ್ಲೇ ಉಳ್ಕೋಬೇಕಾಯ್ತು. ಅವನು ನನಗೆ ಆಶ್ರಯ ಕೊಟ್ಟ, ತಾಯಿ ಹಾಗೆ ನಡೆಸ್ಕೊಂಡ. ಅಷ್ಟಾಗಿ ಅಷ್ಟಾಗಿ ನಾನು ಮನೆಗೆ ಬಂದಾಗ ನನ್ನ ಗಂಡನ ಕಣ್ಣಲ್ಲಿ ಸಂತೋಷ ಇರಲಿಲ್ಲ, ಸಂದೇಹ ಇತ್ತು. ಅವ್ರ ಮಾತಲ್ಲಿ ಚಿಂತೆ ಅಲ್ಲ, ನನ್ನ ಶೀಲೆ ಬಗ್ಗೆ ಶಂಕೆ ಇತ್ತು. ನನ್ನ ಪಾವಿತ್ರ್ಯತೆನ ಸಾಬೀತು ಮಾಡೋದಕ್ಕೆ ಯಾವ ಸಾಕ್ಷಿನೂ ಇಲ್ಲ, ಪ್ರಮಾಣನೂ ಇಲ್ಲ. ಅದಕ್ಕೆ ಅವರು ನನ್ನನ್ನ ತುಂಬಾ ಹೊಡೆದು ಮನೆಯಿಂದ ಹೊರಗೆ ಹಾಕಿಬಿಟ್ರು. ಇವಳು ಬರೆ ಇವಳು ಗಂಡನ ಹೊಡೆತಕ್ಕೆ ಸಾಕ್ಷಿಯಾಗಿದೆ ಮಹಾರಾಜ, ಮತ್ತಿವಳು ಕಣ್ಣಲ್ಲಿ ಸತ್ಯ ಕಾಣಿಸ್ತಿದೆ. ಯಾವ ಸತ್ಯ ಮಹಾರಾಣಿ ಕಾಣಿಸ್ತೋ ಅದನ್ನ ನಾನು ನನ್ನ ಗಂಡಂಗೆ ಹೇಗೆ ತೋರಿಸ್ಲಿ ಮಹಾರಾಜರೇ? ಅವರನ್ನ ಹೇಗೆ ನಂಬಿಸ್ಲಿ ನಾನು ಶೀಲಗೆಟ್ಟವಳು ಅಲ್ಲ ಅಂತ? ವಿಶ್ವಾಸ, ವಿಶ್ವಾಸದಲ್ಲೇ ಸಂಬಂಧದ ವಿಶ್ವ ಅಡಗಿರುತ್ತೆ. ಇಬ್ಬರು ವ್ಯಕ್ತಿಗಳು ಕೇವಲ ಅಗ್ನಿಯನ್ನಲ್ಲ, ವಿಶ್ವಾಸವನ್ನ ಸಾಕ್ಷಿಯಾಗಿಟ್ಕೊಂಡು ಒಟ್ಟಿಗೆ ಜೀವನ ಕಳೆಯೋ ಶಪಥ ಮಾಡ್ತಾರೆ. ಇಂಥ ವಿಶ್ವಾಸ ಕೇವಲ ಒಂದೇ ಕಡೆ ಇದ್ರೆ ಸಾಕಾಗೋದಿಲ್ಲ. ಪತಿಗೆ ಸ್ವಾಮಿಯ ಸ್ಥಾನ ಕೊಡೋದು ಪತ್ನಿಯ ವಿಶ್ವಾಸದ ಪರಾಕಾಷ್ಠೆ. ಅದೇ ಪತ್ನಿಯ ಮೇಲೆ ಸಂಶಯ ಪಡೋದು ಪತಿಯ ಅಪರಾಧ. ಈಗ ಈ ಅಪರಾಧಕ್ಕೆ ಈ ಕ್ಷಣವೇ ಶಿಕ್ಷೆ ಆಗ್ಬೇಕು ಅಣ್ಣ. ರಾಮರಾಜ್ಯದಲ್ಲಿ ಇಂಥ ಅಪರಾಧವನ್ನು ಕ್ಷಮಿಸೋಕೆ ಸಾಧ್ಯವಿಲ್ಲ. ಅಪ್ಪಣೆ ಕೊಡಿ ಲಕ್ಷ್ಮಣ. ಬಲದ ಭಯದಿಂದ ವಿಶ್ವಾಸವನ್ನ ಗಳಿಸೋಕಾಗಲ್ಲ. ನೀನಿವಳನ್ನ ಇವಳು ಮನೆ ಕರ್ಕೊಂಡು ಹೋಗು, ಅವಳ ಗಂಡನಿಗೆ ಬುದ್ಧಿ ಹೇಳು. ಸಂಬಂಧದ ಪ್ರಾರಂಭವೇ ಸಂಶಬ್ದದಿಂದ ಆಗಿದೆ. ಗಂಡ ಹೆಂಡತಿಯಲ್ಲಿ ಸಮಾನ ಅಧಿಕಾರ ಮತ್ತೆ ಸಮಾನ ಗೌರವ ಇರಬೇಕು. ಎಲ್ಲಿ ಸಣ್ಣ ದೊಡ್ಡ ಭೇದವಿದೆಯೋ, ಎಲ್ಲಿ ಒಬ್ಬ ಸ್ವಾಮಿ ಇರ್ತಾನೋ, ಎಲ್ಲಿ ಒಬ್ಬ ದಾಸಿ ಇರ್ತಾಳೋ, ಅಲ್ಲಿ ಅನುಬಂಧ ಇರಬೇಕು, ಸಂಬಂಧ ಅಲ್ಲ. ಇದು ನನ್ನ ಆದೇಶ. ಇವಳ ಗಂಡ ಇವಳನ್ನ ಕ್ಷಮೆ ಕೇಳಬೇಕು ಮತ್ತೆ ಗೌರವದಿಂದ ಸಹಿಸಿಕೊಂಡು ತನ್ನ ತಪ್ಪನ್ನ ಒಪ್ಪಿಕೊಬೇಕು.
ಈ ಗೆಜ್ಜೆನ ಸರಿ ಮಾಡ್ಕೊಡ್ತೀರ? ಹಾ ಮಾಡ್ಕೊಡ್ತೀನಿ. ಹಾಗೆಲ್ಲ ಮಾಡಬೇಡಿ, ಪಾಪ ಅದು. ನಿನ್ನಂತಳ ಬಾಯಿಂದ ಪಾಪ ಪುಣ್ಯದ ಮಾತುಗಳು ಬರಬಾರದು. ನೀವು ನನ್ನನ್ನ ಪಾಪಿ ಅಂದ್ರು ಪರವಾಗಿಲ್ಲ, ನಾ ನಿಮ್ಗೆ ಈ ಪಾಪ ಮಾಡೋಕ್ ಬಿಡೋದಿಲ್ಲ. ವೇಶ್ಯರ್ ಚಟ ಹತ್ಕೊಂಡ್ರೆ ಮನುಷ್ಯ ಹಾಳಾಗಿ ಹೋಗ್ತಾನೆ. ನಡಿ ಕೇಳಿ, ಎಲ್ರು ಕೇಳ್ರಪ್ಪ, ಮುಖಕ್ಕೆ ಮಸಿ ಮೆತ್ತಿದೆ, ಮಾತ್ ಮಾತ್ರ ದೊಡ್ಡದಾಗಾಡ್ತಾಳೆ. ವೇಷ್ಯನಾದ್ರೂ ನಿನಗಿಂತ ಎಷ್ಟೋ ಮೇಲು ಅಂತ ಅನ್ಸುತ್ತೆ. ಅವಳು ವೇಷ್ಯ ಅಂತ ಎಲ್ರಿಗೂ ಗೊತ್ತಿರುತ್ತೆ. ನಿನ್ ಹಾಗೆ ಪತಿ ರೊತ್ತಿ ತರ ನಾಟಕ ಮಾಡಲ್ಲ. ನಡಿ ನಡಿ. ಇವು ಬರೇ ಅಲ್ಲ, ನನ್ ಗಂಡನ್ ಉಡುಗೊರೆ ಮಹಾರಾಣಿ. ಅವ್ರ ಮಾತಲ್ಲಿ ಚಿಂತೆ ಅಲ್ಲ, ನನ್ ಶೀಲದ ಬಗ್ಗೆ ಶಂಕೆ ಇತ್ತು. ಯಾರಿಗ್ ಗೊತ್ತು ಆ ಅಂಬಿಗನ ಮನೇಲಿ ಏನಾಗಿತ್ತೋ ಏನೋ? ನೆರೆ ಬಂತು ಅಂತ ಅಂಬಿಗನ ಮನೆಯಲ್ಲಿ ಯಾಕೆ ಉಳಿಬೇಕಿತ್ತು? ನಿಮ್ ಮನ್ಸಿನ ಕೊಳೆ ಇನ್ನೂ ಹೋಗಿಲ್ವಾ? ಇಷ್ಟಕ್ಕೂ ನಾನು ಪವಿತ್ರಳು ಅಂತ ರಾಜ ರಾಮನೇ ಒಪ್ಕೊಂಡಿದ್ದಾರೆ. ನಾನು ರಾಮ ಅಲ್ಲ. ರಾಮ ಏನೋ ಆ ಸೀತೆನ ಸ್ವೀಕರಿಸ್ಬಿಟ್ಟ. ಅವಳು ಆ ರಾವಣನ ಹತ್ರ ತಿಂಗಳಗಟ್ಲೆ ಇದ್ಲು. ಮೊದಲು ಆ ಶೀಲಗೆಟ್ಟ ಸೀತೆಯನ್ನ ರಾಜಸಿಂಹಾಸನದ ಮೇಲೆ ಕೂರಿಸ್ದ. ಆಮೇಲೆ ಆ ಪತಿತೆ ಸೀತೆಯ ಮಾತು ಕೇಳಿ ನಿನ್ನಂತ ಕುಲಟೇನ ಪವಿತ್ರ ಅಂದ್ಬಿಟ್ಟ. ಅಯ್ಯೋ ದೇವ್ರೆ, ತಾಯಿ ಸಮಾನ ಮಹಾರಾಣಿ ವಿಷಯದಲ್ಲಿ ಇಂಥ ಮಾತುಗಳನ್ನ ಆಡ್ತಿದ್ದೀರಾ? ಅಯ್ಯೋ, ಅವರಂತೂ ಅಗ್ನಿ ಪರೀಕ್ಷೆ ಗೆದ್ದು ತಾನು ಪವಿತ್ರ ಅಂತ ಸಾಬೀತ್ ಮಾಡಿದ್ದಾರೆ. ಕಾಡಲ್ಲಿ ನವಿಲು ಕುಣಿದ್ರೆ ಕಂಡಿದ್ಯಾರು? ಸೀತೆ ಯಾವಾಗ ಅಗ್ನಿ ಪರೀಕ್ಷೆ ಗೆದ್ಲೋ ಎಲ್ಲಿ ಗೆದ್ಲೋ ನಾನಂತೂ ಕಂಡಿಲ್ಲ. ನೀನ್ ನೋಡಿದ್ಯಾ? ನೀನ್ ನೋಡಿದ್ಯಾ? ನೀನ್ ನೋಡಿದ್ಯಾ? ಹೋಗ್ಲಿ, ನೀನ್ ನೋಡಿದ್ಯಾ? ಅಯ್ಯೋ, ಆ ಸೀತೆ ಅಗ್ನಿ ಪರೀಕ್ಷೆ ಗೆದ್ದು ಬಂದಿದ್ರೆ ನಿನ್ನ ಶೀಲಾನು ಪರೀಕ್ಷೆ ಮಾಡಿ ನಿನ್ಗೂ ನ್ಯಾಯ ಕೊಡ್ತಿದ್ಲು. ನನ್ನ ಹಣೆಗೆ ಅಪರಾಧಿ ಪಟ್ಟ ಕಟ್ತಾ ಇರಲಿಲ್ಲ. ಇದೇನಾ ರಾಮರಾಜ್ಯ? ನೀವು ಮನ್ಸಾರೆ ಒಪ್ಕೊಳ್ದೆ ಇದ್ಮೇಲೆ ರಾಜ ರಾಮನ ಆದೇಶ ಕೇಳಿ ನನ್ನ ಯಾಕೆ ಇಟ್ಕೊಂಡ್ರಿ? ಮತ್ತೇನ್ ಮಾಡೋದು? ರಾಜನ ಹತ್ರ ಗುದ್ದಾಡಕ್ಕಾಗುತ್ತಾ? ಅವ್ರ ಬಲದಿಂದ ಶಕ್ತಿಯಿಂದ ನಿಯಮ ಬದಲಾಯಿಸಬಹುದು, ಆದ್ರೆ ನನ್ನ ಮನಸ್ಸನ್ನಲ್ಲ. ನಿನ್ನ ಹಣೆಯಿಂದ ಆ ರಾತ್ರಿಯ ಕಳಂಕ ಯಾವತ್ತೂ ಅಳಿಯೋದಿಲ್ಲ. ನೀನು ನನ್ನ ಕಣ್ಣಿಗೆ ಯಾವತ್ತೂ ಕೂಡ ಮಾನಗೆಟ್ಟವಳೆ. ಪಾಪಿ ನೀನು, ಶೀಲ್ಗೆಟ್ಟವಳು ನೀನು. ಆ ಸೀತೆ ತರಾರೆ, ಸೀತೆ ತರಾರೆ. ನೀವೇ ಹೇಳಿದ್ರಿ ತಾನೆ, ನಾವು ಒಂದ್ ವೇಳೆ ದೂರ ಆದ್ರೂ ಇದೇ ನಮ್ಮನ್ನ ಮತ್ತೆ ಸೇರಿಸುತ್ತೆ ಅಂತ ಅಲ್ವಾ? ಅನುಮತಿ ಕೊಡಿ. ನೀನೇ ತೀರ್ಮಾನ ಮಾಡ್ಕೊಂಡಿದ್ಯಾ? ಆದ್ರೆ ಅನುಮತಿ ನನ್ನನ್ನು ಕೇಳ್ತಿದ್ಯಾ? ತೀರ್ಮಾನ ಒಂದು ಹೆಣ್ಣು ತಗೊಂಡಿದ್ದು, ಅನುಮತಿ ಒಬ್ಬೊಬ್ಬ ಹೆಂಡತಿ ಕೇಳ್ತಿರೋದು. ಈ ತೀರ್ಮಾನ ಸಮಾಜದಲ್ಲಿ ಒಂದು ಹೊಸ ಚಿಂತನೆ ಹುಟ್ಟಿಸೋದಕ್ಕೆ ಮಾಡಿರೋದು. ಒಂದು ಹೆಣ್ಣಿನ ಗೌರವದ ಲಕ್ಷ್ಮಣ ರೇಖೆ ಕೇವಲ ಮನೆ ಹೊಸ್ತಲಿಗೆ ಸೀಮಿತ ಅಲ್ಲ. ಒಬ್ಬ ರಾಣಿ ತನ್ನ ಅಧಿಕಾರವನ್ನ ತ್ಯಜಿಸಲೇಬೇಕು, ಆಗ ಹೆಣ್ಣಿಗೆ ತನ್ನ ಗೌರವ ಮತ್ತೆ ಅಧಿಕಾರ ಸಿಗುತ್ತೆ. ನನ್ ಮುಖ ನೋಡಿ ನನ್ ಮನಸ್ಸನ್ನ ಓದ್ತೀರಾ ಅಲ್ವಾ? ನಿಮಗೂ ಗೊತ್ತಿದೆ ಈ ಪ್ರ
ಪ್ರಯತ್ನ ನಿಮ್ಮ ಸಹಕಾರ, ಮತ್ತೆ ಸಹಾಯ ಇಲ್ಲದೆ ಸಾಧ್ಯ ಇಲ್ಲ ಅಂತ. ಈಗಲೂ ಅನುಮತಿ ಕೊಡಲ್ವಾ?